ಉತ್ಸವ ನ್ಯೂಸ್ಗೆ ಸ್ವಾಗತ. ಮಹಾನಗರ ಪಾಲಿಕೆ ವಿಜಯಪುರ ವತಿಯಿಂದ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ. ನಗರದ ಶಾಸಕರಾದ ಬಸವನಗೌಡ ಯತ್ನಾಳ್, ಎಂಸಿ ಮನಗುಳಿ ಹಾಗೂ ದೇವಾನಂದ್ ಚವಾಣ್ ಕ್ಯಾಂಟೀನ್ ಪರಿಶೀಲನೆ ನಡೆಸಿದರು. ಕ್ಯಾಂಟೀನ್ ಊಟ ಮತ್ತು ಉಪಹಾರ ಜನರಿಗೆ ಬೆಳಗಿನ ಜಾವ 5 ರೂಪಾಯಿ ಮತ್ತು ಮಧ್ಯಾಹ್ನ ಊಟ ಕೇವಲ 10 ರೂಪಾಯಿ ಮಾತ್ರ. ಎಲ್ಲರೂ ಸೇರಿ ಉಪಹಾರ ಸೇವಿಸಿದ್ದರು. ಈಗ ಜೆ ಡಿ ಎಸ್ ಅವರು ಪ್ರತಿಯೊಂದು ಮೂವರ್ ನೋಡ್ ಮಾಡ್ತೀರಿ, ಅಮಾಸೆ ಉದ್ಘಾಟನೆ ಮಾಡಿದ್ರಲ್ಲ ಮಹೇಶ್ವರ ಗೊಲಗೇರಿ ಬೆಂಕಿ ಪ್ರಕರಣ ಯಾರು ಚಲೋ ಕೆಲಸ ಮಾಡೋದು. ಈಗ ಒಂಥರ ಈಗ ನಿಮ್ಮ ಸಮ್ಮಿಶ್ರ ಸರ್ಕಾರದ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಅವರ ಕಾಲದಲ್ಲಿ ಆಗಿರ್ತಕ್ಕಂಥ 3,600 ಕೋಟಿ ರೂಪಾಯಿ ಹರಿಯಾಣವರೆಗೆ ಬಂದದ್ದು ಲೆಕ್ಕ ಪರಿಶೋಧಕ ಸಮಿತಿಯಲ್ಲಿ ಇದನ್ನು ಕೇಳಿದ ಇಷ್ಟು ಅಪರಾಧ ಅಪರಾಧ ಇದೆ ಅಂತ ಹೇಳಿ ಅದಕ್ಕೇನು ಹೇಳ್ತೀರಿ? ಸರ್ ಆಮೇಲೆ ಗೊಲಗೇರಿ ಪ್ರಕರಣ ಮೂರ್ತಿ ಇದು ಮಾಡಿದ ಪ್ರಕರಣ ಕೇವಲ ಗಡುವು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ಅವರು. ಕೇವಲ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಶಾಸಕರು ಮೋಸ ಮಾಡೋ ಧರ್ಮೂರು ಮಾಸ ಇರೋದ್ರಿಂದ ಕೇವಲ ಬೆಳಗಾವಿಯ ಅಧಿವೇಶನವನ್ನು ಪಾರು ಮಾಡ್ಕೊಳ್ಳಿಕ್ಕೆ ಈ ರೀತಿ ಒಂದು ತಂತ್ರ ಹಾಕಿಬಿಟ್ಟಿದ್ದಾರೆ. 22ನೇ ತಾರೀಕಿಗೆ ಸಚಿವ ಸಂಪುಟ ಆದ್ರೂ ಈ ಸರ್ಕಾರ ಬೀಳ್ತದೆ, ಆಗದೇ ಇದ್ರೂ ಸರ್ಕಾರ ನೋಡ್ಬೇಕು ಕಾಲ ಏನೇನು ಆಯಿತು. ಒಟ್ಟು ಅದು ಭಾಳ ಗುಪ್ತವಾದಂತಹದ್ದು, ಒಂದು ಆಕ್ರೋಶ ಇದೆ ಕಾಂಗ್ರೆಸ್ ಮೇಲೆ ಬಿಟ್ಟರೆ. ಇದು ಕರ್ನಾಟಕದ ಮುಖ್ಯಮಂತ್ರಿ ಅಂತ ನಮಗೆ ಅನ್ನಿಸ್ತಾ ಇಲ್ಲ. ಬೆಂಗಳೂರು ಗ್ರಾಮೀಣ, ಮಂಡ್ಯ, ಮೈಸೂರು, ರಾಮನಗರ, ಹಾಸನದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ದುರ್ದೈವ, ಅಭಿವೃದ್ಧಿಯಲ್ಲಿ ಸಹ ಸಾಕಷ್ಟು ಒಂದು ಉತ್ತರ ಕರ್ನಾಟಕ ಅನ್ಯಾಯ ಆಗ್ತಾ ಇದೆ. ಮುಖ್ಯಮಂತ್ರಿ ಆದಮೇಲೆ ಒಮ್ಮೆ ಉತ್ತರ ಕರ್ನಾಟಕ ಜನರ ಭಾವನೆ ಕೇಳಲಿಕ್ಕೆ ಮುಖ್ಯಮಂತ್ರಿಗಳು ಬಂದಿಲ್ಲ, ಉಪಮುಖ್ಯಮಂತ್ರಿಗಳು ಬಂದಿಲ್ಲ, ಮತ್ತು ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಯಾವ ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಯಾರೋ ಕಾಲುವೆ ತೋಡಿದ್ದಾರೆ, ಭೂಮಿ ಪೂಜೆ ಗಂಗಾ ಪೂಜೆ ಮಾಡೋದ್ರಾಗ ನಿರಂತರಾಯ. ಇವತ್ತು ಅನೇಕ ಕಡೆ ವಿಜಾಪುರ ಜಿಲ್ಲೆಯಲ್ಲಿ ನೀರಾವರಿ ಯೋಜನೆಯ ಅನೇಕ ಪಾರಕ್ರಮಗಳಾಗಿ ನಿಂತಿವೆ. ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಜಲಸಂಪನ್ಮೂಲ ಸಚಿವರಾದಮೇಲೆ ಇಡೀ ಉತ್ತರ ಕರ್ನಾಟಕದ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಸಂಪೂರ್ಣ ಕಾಮಗಾರಿಗಳು ಸ್ಥಗಿತಾ ಇದೆ, ಮತ್ತು ಇದ್ದ ಗುತ್ತಿಗೆದಾರಿಗೆ ಮಾನಸಿಕ ಚಿತ್ರ ಇಸಿಕೊಟ್ಟು ಹಣ ವಸೂಲಿ ಮಾಡಲಿಕ್ಕೆ ಅವರು ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಅದರಿಂದ ಎಲ್ಲ ಗುತ್ತಿಗೆದಾರರು ಸಹ ಇವತ್ತು ಭಾಳ ಗಂಭೀರವಾಗಿ ಇವತ್ತು ಅವರು ಆರ್ಥಿಕ ಒಂದು ದಿಗ್ಬಂಧನ ಇವತ್ತೇನು ಈ ಒಂದು ಇಲಾಖೆಯಲ್ಲಿ ಆಗಿದ್ದರಿಂದ ಬಿಜಾಪುರ ಜಿಲ್ಲೆ ಬಾಗಲಕೋಟೆ ಇದರಿಂದ ಉತ್ತರ ಕರ್ನಾಟಕ ಸಂಪೂರ್ಣ ನಿರ್ಲಕ್ಷ್ಯ ಆಗಿದೆ. ಇದನ್ನು ಇದೇ ರೀತಿ ಮುಂದುವರ್ಸ್ಕೊಂಡ್ರೆ ಯಾವ ರೀತಿ ತಂತಾನೇ ರೈತರು ಸಾಲ ಮನ್ನಾ ಒಂದು ಬೋಗಸ್ ವಿಚಾರ, ಅದ್ರ ಜೊತೆಗೆ ನೀರಾವರಿ ಇಲ್ಲ, ಬರಗಾಲ ಕಾಮಗಾರಿಗಳು ಎಲ್ಲಿಯೂ ನಡೀತಾ ಇಲ್ಲ, ಹಣ ಪಾವತಿ ಮಾಡಿಲ್ಲ, ಆಮೇಲೆ ಹೊಸ ಕೆಲಸನೂ ಬಂದಿಲ್ಲ, ಎಲ್ಲ ಅಭಿವೃದ್ಧಿಯನ್ನು ಇಡೀ ಉತ್ತರ ಕರ್ನಾಟಕನೇ ಬಿಜಾಪುರ ಆದಿಯಾಗಿ ನೋಡ್ರಿ. ಒಂದು ಹಾಸನ ಜಿಲ್ಲೆಗೆ ಯಾವುದೇ ಕ್ಯಾಬಿನೆಟ್ ಒಪ್ಪಿಗೆ ಇಲ್ಲಾರ್ದೇ 1,500 ಕೋಟಿ ರೂಪಾಯಿ ಅಭಿವೃದ್ಧಿಗೆ ಹಣ ಕೊಡ್ತಾರೆ. ಆ ಸಣ್ಣ ನೀರಾವರಿ ಮಂತ್ರಿಗಳ ಒಂದು ಮತಕ್ಷೇತ್ರಕ್ಕೆ 781 ಕೋಟಿ ರೂಪಾಯಿ ಕೊಡ್ತಾರೆ. ಇವತ್ತು ನಾವು ಈ ಎರಡು ಜಿಲ್ಲೆ ಉಸ್ತುವಾರಿ ಸಚಿವರನ್ನ ಮತ್ತು ಕಾಂಗ್ರೆಸ್ ಜೆ ಡಿ ಎಸ್ ಶಾಸಕರನ್ನ ಕೇಳಕ್ಕೆ ಬಯಸ್ತಾ ಇದ್ದೀನಿ, ನೀವೇ ಹಣ ತೊಗೊಂಡ್ಬಂದಿರಿ. ಉತ್ತರ ಕರ್ನಾಟಕದ ಎರಡೂ ಜಿಲ್ಲೆಯವರು ಭಾಳ ಪ್ರಭಾವಿಶಾಲಿ ಆದಂಥ
ನೀವೆಲ್ಲ ಸಚಿವರಾಗಿರಿ, ನೀವು ಎಷ್ಟು ಹಣ ತಂದಿರಿ, ನೀರಾವರಿಗೆ ಎಷ್ಟು ತೊಗೊಂಡು ಬಂದಿರಿ, ಮೆಡಿಕಲ್ ಕಾಲೇಜ್ ಎಷ್ಟು ತೊಗೊಂಡು ಬಂದಿರಿ, ಮಂಡ್ಯ ಕಮೆಂಟ್ ಮೆಡಿಕಲ್ ಕಾಲೇಜ್ ಆಯಿತು, 100 ಹಾಸಿಗೆ ಉಳ್ಳಂಥ 200 ಹಾಸಿಗೆ ಉಳ್ಳಂಥ ಹೈಟೆಕ್, ಮತ್ತೊಂದು ಕೆ ಆರ್ ಸಾಗರ ಮಾದರಿಯಲ್ಲಿ ರಾಮನಗರದಲ್ಲಿ ಮತ್ತೊಂದು ಗಾರ್ಡನ್ ಮಾಡುವಂಥದ್ದು ಕೆಲಸ ಆಯಿತು. ಸುಮಾರು ಬಜೆಟ್ನ ಅರ್ಧ ಬಜೆಟ್ಟು ಅವರು ಕುಮಾರಸ್ವಾಮಿಯವರು ಒಯ್ದಿದ್ದಾರೆ. ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇಬ್ಬರು ಏನು ಮಾಡ್ತಾ ಇದ್ದಾರೆ ಇದನ್ನು ನಾನು ಕೇಳಬೇಕಾಗ್ತದೆ. ನಮ್ಮೂ ತಾರತಮ್ಯ ಮಾಡ್ತಾ ಇದ್ದಾರೆ. ನಮ್ಮ ಎಲ್ಲ ಫೈಲ್ಗಳು ಬಿ ಜೆ ಪಿ ಶಾಸಕರಂದರೆ ಹಣ ಕೊಡ್ತಾ ಇಲ್ಲ, ಅಭಿವೃದ್ಧಿ ಹಣ ಕೊಡ್ತಾ ಇಲ್ಲ. ಸಾಕಷ್ಟು ಬಿಜಾಪುರ ನಗರದ ಸಮಸ್ಯೆಗಳಿವೆ. ಈಗಾಗಲೇ ಸುಮಾರು 400 ಕೋಟಿ ರೂಪಾಯಿ ಒಂದು ಯೋಜನೆಯನ್ನು ನಾವು ಕೊಟ್ಟಿದ್ದೀವಿ. ವಿಜಯಪುರ ನಗರದ ಎಲ್ಲ ರಸ್ತೆಗಳು CC ರಸ್ತೆ ಆಗಬೇಕು, 24x7 ಏನು ಕುಡಿನೇನೆಂದು ಇನ್ನು 3 ತಿಂಗಳ ಮುಗಿಸ್ಬೇಕಾಗಿದೆ. ಅದಕ್ಕೆ ಹಣ ಬಿಡುಗಡೆ ಆಗಿಲ್ಲ, ಇನ್ನೂ ಹಣ ಕೊಟ್ಟಿಲ್ಲ. ಮತ್ತು ಅನೇಕ ಅಭಿವೃದ್ಧಿ ಕಾಮಗಾರಿಗಳು ವಿಜಯಪುರ ನಗರದಲ್ಲೇ ನನ್ನ ಮತಕ್ಷೇತ್ರದಲ್ಲಿ ನಿಂತಿವೆ. ಮತ್ತು ಅನೇಕ ಅಭಿವೃದ್ಧಿ ಏನು ಹಣ ಕೊಡಬೇಕಾಗಿತ್ತು ಅದೆಲ್ಲ ಸಾಲ ಮನ್ನಾ ಅನ್ನೋದನ್ನ ನೆಪದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಗಮದಿಂದಲೂ ಸಹ ಹಣ ವಾಪಸ್ ಕೊಡ್ತಾರೆ. ಅಂದರೆ ಇವ್ರಿಗೆ ಯಾವ SC PT SPದು ಸಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರು ಬರುವಂಥದ್ದು ಸಹಿತ ಹಣ ಇವತ್ತು ವಾಪಸ್ ಕೊಟ್ಟಿದ್ದಾರೆ. ಇಲ್ಲಿ ಒಟ್ಟಲ್ಲಿನೇ ಎಲ್ಲ ಇದು ಮಾಡ್ಕೊಂಡಿರ್ಬಿಟ್ಟಿದ್ದಾರೆ, ವಾಪಸ್ ಮಾಡ್ಕೊಂಡಿದ್ದಾರೆ. ಎಲ್ಲಿನೂ ಇನ್ನೂವರೆಗೂ ನಾವು ಏನು ಈ ಟಾರ್ಗೆಟ್ ಕೊಟ್ಟಿದ್ರಿ ವರ್ಷದ್ದು ನಾವು ಇನ್ನೂ ಫೈನಲ್ ಲಿಸ್ಟ್ ಮಾಡಲಿಕ್ಕಾಗಿಲ್ಲ. ತಪ್ಪಿದಸ್ತರು ಯಾರು ಹಿಂದಿನ ಸರ್ಕಾರನಾಗಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಯಾಕಂದ್ರೆ 35,000 ಕೋಟಿ ರೂಪಾಯಿ ಏನಾದರೂ ಇದ್ದರೆ ಅಷ್ಟು ಹಣ ನಮ್ಮಲ್ಲಿ ಒಂದು ವೇಳೆ ಸರಿಯಾಗಿ ಸಮರ್ಪಕವಾಗಿ ಬಳಕೆ ಆಗಿದ್ದರೆ ಇಡೀ ಕೃಷ್ಣಾ ಮೇಲ್ದಂಡೆ ಯೋಜನೆ ಎಲ್ಲ ನೀರಾವರಿ ಯೋಜನೆಗಳು ಮುಗಿದು ಹೋಗ್ತಾ ಇತ್ತು. ಇಂಥ ಒಂದು ಭಾರಿ ಭ್ರಷ್ಟಾಚಾರ ಈ ರಾಜ್ಯದಲ್ಲಿ ನಡೆದಿದೆ. ಅದಕ್ಕೆ ನಾಳೆ ನಾವು ಬೆಳಗಾವಿ ಅಧಿವೇಶನದಲ್ಲಿ ಅದನ್ನು ಸಮಗ್ರವಾಗಿ CBIಗೆ ತನಿಖೆಗೆ ಕೊಡಬೇಕಂತ ನಾವು ಆಗ್ರಹ ಮಾಡ್ತೀವಿ. ಇದ್ರ ಬಗ್ಗೆ ಕೇಳಿದರೆ ಬಿಜೆಪಿಯವರು ಜೈಲಿಗೆ ಹೋಗಿದ್ದಾರೆ, ನಾವು ಯಾರು ಜೈಲಿಗೆ ಹೋಗಿ ಇವರಿಗೂ ಜೈಲಿನಾಗ ಹೋಗುವ ಕಾಲ ಬರ್ತದೆ. ಜೈಲಿಗೆ ಕಳಿಸಿದ್ರು ಯಾರೋ ಕುತಂತ್ರ ಮಾಡಿ. ಇವತ್ತು ಯಡಿಯೂರಪ್ಪನವರ ಮೇಲಿರುವಂಥ ಎಲ್ಲ ಕೇಸ್ಗಳನ್ನು ಸುಪ್ರೀಂ ಕೋರ್ಟ್ ಇವತ್ತು ರದ್ದು ಮಾಡಿದೆ. ಅಂದರೆ ಯಾವುದೇ ಆದರೆ ಹುರುಳಿಲ್ಲ, ಉದ್ದೇಶಪೂರ್ವಕವಾಗಿ ಶಿವಮೊಗ್ಗದ ಒಬ್ಬ ವಕೀಲರು ಅವನ್ನು ಬ್ಲ್ಯಾಕ್ಮೇಲ್ ಮಾಡುವಂಥ ಒಂದು ತಂದ ಕರ್ನಾಟಕದಲ್ಲಿದ್ದರು, ಅವ್ರ ಮೂಲಕ ಇದನ್ನು ನಡೆಸಿದ್ರು, ಸುಪ್ರೀಂ ಕೋರ್ಟ್ ತಿರಸ್ಕಾರ ಮಾಡಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಅಸಮಾಧಾನಿತ ಯಾರು ನಿಮ್ಮ ಪರಿಚಯ ಟಚ್ಚಲ್ಲಿದ್ದಾರೆ? ಇಲ್ಲ, ಅಸಮಾಧಾನಿತ ಪಟ್ಟಿ ನಿಮಗೆ ಕೊಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅಸಮಾಧಾನಿತ ಪಟ್ಟಿ ಕೊಡೋದು ಅಂದ್ರೆ ಅರ್ಥ ಪಾಪ ಅವ್ರನ್ನ ನಾವು ಬಲಿಪಶು ಮಾಡಲಿಕ್ಕೆ ಆಗೋದಿಲ್ಲ. ಕಾಯಿರಿ 22ನೇ ತಾರೀಕಿಗೆ ಎಲ್ಲ ಪಟ್ಟಿನ ಹೊರಗೊಡ್ತದೆ. ಈ ಸರ್ಕಾರದಲ್ಲಿ ಕಾರ್ಯನಿರ್ವಹಿಸ್ತಾರೆಲ್ಲ ಸುಮ್ಮನೆ ಕೂತವ್ರೆ ಅಂದ್ರೆ ಅವರೇನಾದ್ರು ಸಿದ್ಧಿದ್ದವ್ರೆ ಸಹಜ ಐತ್ರಿ. ಅವ್ರ ಸ್ವಾಭಿಮಾನದ ಪ್ರಶ್ನೆ ಇದೆ. ಸಾಕಷ್ಟು ಒಳ್ಳೆ ಹೆಸರು ಇಟ್ಕೊಂಡಂಥವ್ರು ಅನೇಕರು ಶಾಸಕರು ಕಾಂಗ್ರೆಸ್ನಲ್ಲಿ ಇದ್ದಾರೆ. ಇವತ್ತು ಎಚ್ ಕೆ ಪಾಟೀಲ್ ಪರಿಸ್ಥಿತಿ ಏನಾಗಿದೆ? ಒಬ್ಬ ಕ್ರಿಯಾಶೀಲ ಆಕ್ಟಿವ್ ಒಬ್ಬ ಸಚಿವರು ಯಾರು ಪಕ್ಷಾತೀತವಾಗಿಯೂ ವಿಚಾರ ಮಾಡೋದು. MP ಪಾಟೀಲ್ ಒಬ್ಬ ಒಳ್ಳೆ ನೀರಾವರಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಅದು ಎರಡು ಉದಾಹರಣೆ ಯಾಕೆ ಹೇಳ್ತೀನಂದ್ರೆ ಇಂಥವ್ರಿಗೆ ಇವತ್ತು ನೀವು ದೂರ ಇಡೋದ್ರಿಂದ ಸಹಜವಾಗಿ ಅವ್ರಿಗೆಲ್ಲರೂ ಸ್ವಾಭಿಮಾನ ಇದೆ. ನನಗೆ ಅನ್ನಿಸ್ತದೆ ಇವ್ರು ಎಲ್ಲರೂ ಏನು ಹೇಳಿದೆ ಇವ್ರಿಗೆ 22ಕ್ಕೆ ಅವ್ರು ಸಚಿವರಾಗಿದ್ರೆ ತಕ್ಷಣ ರಾಜೀನಾಮೆ ಕೊಡ್ತಾರೆ. ನಂಬರ್ ಏರ್ಲಾಕತ್ತೆ ಸರ್ಕಾರಕ್ಕೆ ಉದಾಹರಣೆ ಹೇಳಿದ್ರು ಅಂದ್ರೆ ಇವರೆಲ್ಲ ಅನುಭವಿಗಳು ಸೀನಿಯರ್. ಮತ್ತು ಎಚ್ ಕೆ ಪಾಟೀಲ್ ಅಂತವ್ರು ಮುಖ್ಯಮಂತ್ರಿ ಅಭ್ಯರ್ಥಿ ಆಗುವಂತ ಒಂದು ಅರ್ಹತೆ ಇರೋ ಅಂತವ್ರಿಗೆ ಮಂತ್ರಿ ಮಾಡೋದ್ರಿಂದ ಅರ್ಥ ಇದೆ. ಅವ್ರ ಮ್ಯಾಗ ಏನಾದ್ರೂ ಭ್ರಷ್ಟಾಚಾರ ಆರೋಪ ಇದೆ. ಎಚ್ ಕೆ ಪಾಟೀಲ್ ಇರೋದು ರಾಜಕಾರಣ, ನಾವು ಅವರು ಟೀಕೆ ಮಾಡ್ತೀವಿ ವಿರೋಧ ಪಕ್ಷ ಸರಿ, ಆದರೆ ಒಬ್ಬ ಸೀನಿಯಾರಿಟಿ ಒಂದು ಗೌರವ ರಾಜಕೀಯ ಪಕ್ಷದಾಗ ಕೊಡಬೇಕಾಗ್ತದೆ. ಮತ್ತು ಅದನ್ನು ಕೊಡಲಾರ್ದೆ ಯಾರ್ಯಾರು ಕೆಲಸಕ್ಕೆ ಬರಲಾರ್ದವ್ರನ್ನೆಲ್ಲ ಮಂತ್ರಿ ಮಾಡಿದ್ರೆ ಯಾರು